ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದ್ ಸ್ಪೆಷಲ್ ರೆಸಿಪಿ ನಮ್ಮ ಮಂಡ್ಯ ಮೈಸೂರು ಕಡೆ ಮಸಪ್ಪು ಸಾಂಬಾರ್ ಮಾಡ್ತೀವಿ ಇದು ಸಕ್ಕತ್ ಟೇಸ್ಟಿ ಆಗಿರುತ್ತೆ ಅನ್ನ ಮತ್ತೆ ಮುದ್ದೆ ಜೊತೆಗೆ ಇದನ್ನ ಟ್ರೈ ಮಾಡ್ಲೇಬೇಕು ನೀವು ಆಲ್ರೆಡಿ ಚಾನೆಲ್ ಅಲ್ಲಿ ನಾನು ಒಂದು ರೆಸಿಪಿ ಅಪ್ಲೋಡ್ ಮಾಡಿದೀನಿ ಅದನ್ನ ಸಾಂಬಾರ್ ಪುಡಿ ಯೂಸ್ ಮಾಡ್ಕೊಂಡು ಮಾಡಿದೀನಿ ಅದಕ್ಕಿಂತ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನಾನು ಇಲ್ಲಿ ನಾಲ್ಕು ತರ ಸೊಪ್ಪು ತಗೊಂಡಿದ್ದೀನಿ ಮಿನಿಮಮ್ ಎರಡರಿಂದ ಮೂರು ತರ ಸೊಪ್ಪಂತೂ ಅಂತೂ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಕೀರೆ ಸೊಪ್ಪು ದಂಟಿನ ಸೊಪ್ಪು ತಗೋಬಹುದು ನೀವು ಮತ್ತೆ ಸ್ವಲ್ಪ ಸಬ್ಬಸಿಗೆ ತಗೊಂಡಿದ್ದೀನಿ ಬೇಕಿದ್ರೆ ಪಾಲಕ್ ಕೂಡ ತಗೋಬಹುದು ಇನ್ನೊಂದು ಎಕ್ಸ್ಟ್ರಾ ಈ ಸೊಪ್ಪು ನಂಗೆ ಹೆಸರು ಮರ್ತೋಗಿದೆ ಇದು ಸೊ ನಾಲ್ಕ್ ತರ ಸೊಪ್ಪು ತಗೊಂಡಿದ್ದೀನಿ ನಾನು ಎಷ್ಟಿದೆ ಅಷ್ಟು ತಗೊಳ್ಳಿ ಮಿನಿಮಮ್ ಎರಡರಿಂದ ಮೂರಂತೂ ಇರ್ಲೇಬೇಕು ಸೊಪ್ಪು ಇವಾಗ ಕುಕ್ಕರ್ ಅಲ್ಲಿ ನಾನು ಒಂದ್ ಕಪ್ ಬೇಳೆ ಹಾಕೊಂಡಿದ್ದೀನಿ ತೊಗರಿ ಬೇಳೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಸೊ ಒಂದ್ ಕಪ್ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರ್ ಹಾಕೊಳ್ಳಿ ಅರ್ಧ ಲೀಟರ್ ಅಷ್ಟು ನೀರ್ ಹಾಕೊಂಡಿದೀನಿ ಹಾಕೊಂಡು ಒಂದ್ ವಿಜಿಲ್ ಬರ್ಸ್ಕೋಬೇಕು ಆಮೇಲೆ ಸೊಪ್ಪು ಹಾಕೋಬೇಕು ಎರಡು ಒಟ್ಟಿಗೆ ಹಾಕೊಂಡ್ರೆ ಸೊಪ್ಪು ತುಂಬಾನೇ ಬೆಂದೋಗ್ಬಿಡತ್ತೆ ಅದಕ್ಕೆ ಇದನ್ನ ಒಂದ್ ವಿಜಿಲ್ ಬರ್ಸ್ಕೊಂಡು ಆಮೇಲೆ ನಾನು ಸೊಪ್ಪು ಹಾಕೊಂತೀನಿ ನೋಡಿ ಒಂದ್ ವಿಜಿಲ್ ಆಗಿದೆ ಬೆಂದಿದೆ ಮುಕ್ಕಾಲ್ ಭಾಗ ಬೆಂದಿದೆ ಸೊ ಇವಾಗ ಸೊಪ್ಪುಗಳೆಲ್ಲ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡ್ರೆ ಸಾಕು ನೀವೇನಂದ್ರೂ ರುಬ್ಬ್ದಿರೋ ಸಾಂಬಾರ್ನ ಅಂದ್ರೆ ದೊಡ್ಡದಾಗಿ ಹೆಚ್ಚಿಟ್ಕೋಬಹುದು ನಾನಿಲ್ಲಿ ರುಬ್ಬಕ್ ಹೋಗಲ್ಲ ಸಾಂಬಾರ್ನ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ನಾಲ್ಕು ತರ ಸೊಪ್ಪನ್ನು ಹಾಕೊಂಡು ನೀರ್ ಹಾಕೋಬೇಕು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬೇಳೆ ಆಲ್ರೆಡಿ ನಮಗೆ ಬೆಂದಿದೆ ಮುಕ್ಕಾಲ್ ಭಾಗ ಸೊ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀರ್ ಹಾಕೊಂಡಿದೀನಿ ನೀರ್ ಹಾಕೊಂಡು ಸ್ವಲ್ಪ ಅರ್ಶನ ಪುಡಿ ಹಾಕೊಂತೀನಿ ನಾನು ಇವಾಗ ಅರ್ಶನ ಪುಡಿ ಅರ್ಧ ಸ್ಪೂನ್ ಮತ್ತೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ತೋರಿಸ್ತೀನಿ ನೆಕ್ಸ್ಟ್ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಅರ್ಶನಾ ಮತ್ತೆ ಉಪ್ಪು ಬೇರೆ ಏನೇನ್ ಏನೇನು ಬೇಕು ಅಂದ್ರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ತಗೋಬೇಕು ತುಂಬಾ ದೊಡ್ಡ ಒಂದು ಟೊಮ್ಯಾಟೊ ದೊಡ್ಡ ಸೈಜ್ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ನೋಡಿ ಮೀಡಿಯಂ ಸೈಜ್ ಅಲ್ಲಿ ಮತ್ತೆ ಬೆಳ್ಳುಳ್ಳಿ ಪೀಸಸ್ ತಗೋಬೇಕು ಆರರಿಂದ ಏಳು ಬೆಳ್ಳುಳ್ಳಿ ಪೀಸಸ್ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ತೆಂಗಿನ ತುರಿ ಅರ್ಧ ಕಪ್ ತಗೋಬೇಕು ಹುಣಸೆ ಹಣ್ಣನ್ನ ನಾನು ಇಲ್ಲೇ ಬೇಯೋದಿಕ್ಕೆ ಹಾಕ್ಬಿಡ್ತೀನಿ ರಸಾಯನ ತೆಗಿತಾ ಇಲ್ಲ ಸೊ ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಸೈಜ್ ಅಷ್ಟು ಹುಣಸೆ ಹಣ್ಣು ತಗೊಂಡಿದೀನಿ ಇದಿಷ್ಟು ಇಂಗ್ರೀಡಿಯಂಟ್ಸ್ ನ ತಗೊಂಡಿದ್ದೀನಿ ಇವಾಗ ಹಾಕೊಳ್ಳೋಣ ಇವಾಗ ಇದನ್ನ ಇನ್ಗ್ರೀಡಿಯಂಟ್ಸ್ ನ ಈರುಳ್ಳಿ ಟೊಮ್ಯಾಟೊ ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯ್ದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮತ್ತೆ ನಾವು ಖಾರಕ್ಕೆ ಇಲ್ಲಿ ಯಾವುದೇ ರೀತಿ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಇವಾಗ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ಐದರಿಂದ ಆರು ಗ್ರೀನ್ ಚಿಲ್ಲಿ ಹಾಕೊಳ್ಳಿ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಇದು ಅಷ್ಟು ಖಾರ ಇಲ್ಲ ಅದಕ್ಕೆ ಹಾಕೊಂಡಿದೀನಿ ಗ್ರೀನ್ ಚಿಲ್ಲಿನ ಇವಾಗ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಒಂದ್ ವಿಜಿಲ್ ಬಡಸ್ಕೊಂತೀನಿ ಸೊಪ್ಪು ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಸೊ ಒಂದ್ ವಿಜಿಲ್ ಸಾಕಾಗುತ್ತೆ ನನಗೆ ನೋಡ್ತಾ ಇರ್ಬೋದು ಹೇಗ್ ಬಂದಿದೆ ಅಂತ ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಟೊಮ್ಯಾಟೊ ಈರುಳ್ಳಿ ಎಲ್ಲಾ ಕಾಣಿಸ್ತಾ ಇದೆಯಲ್ಲ ಅದನ್ನ ಸ್ವಲ್ಪ ಎತ್ಕೊಂಡು ರುಬ್ಕೋಬಹುದು ಕೂಲ್ ಆದ್ಮೇಲೆ ರುಬ್ಬೇಕು ಬಿಸಿನೇ ರುಬ್ಬಕ್ ಹೋದ್ರೆ ಮಿಕ್ಸಿ ಜಾರ್ ಅಲ್ಲಿ ತುಂಬಾ ಬಿಸಿ ಇದ್ರೆ ರುಬ್ಬಕ್ ಆಗಲ್ಲ ಹೊರಗ್ ಸಾಂಬಾರ್ನ ರುಬ್ತಾರೆ ನಂಗೆ ಫುಲ್ ಸಾಂಬಾರ್ನ ರುಬ್ಬಿದ್ರೆ ಅಷ್ಟು ಇಷ್ಟ ಆಗಲ್ಲ ಅರ್ಧ ಮಾತ್ರ ರುಬ್ತೀನಿ ನಾನು ಮತ್ತೆ ತುಂಬಾ ಚೆನ್ನಾಗಿ ಬಂದಿದ್ರೆ ಹೀಗೆ ನಾವು ಕೋಲಲ್ಲೇ ಕೂಡ ಮಸ್ಕೋಬಹುದು ಬೇಳೆ ಮಸಿಯೋದೇ ಕೋಲ್ ಬರುತ್ತಲ್ಲ ಅದ್ರಲ್ಲೇ ನಾವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಇಲ್ಲ ಅಷ್ಟು ಪೇಷನ್ಸ್ ಇಲ್ಲ ಅಂದ್ರೆ ಅರ್ಧ ರುಬ್ಕೊಳ್ಳಿ ಅಷ್ಟೇ ಇವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಫಸ್ಟ್ ನಾನು ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ಎರಡನ್ನೂ ಹಾಕೊಂಡು ಸ್ವಲ್ಪ ಬಿಸಿ ಆಗ್ಲಿ ಇದು ಸಾಸಿವೆ ಒನ್ ಟೀ ಸ್ಪೂನ್ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಪೀಸಸ್ ಸ್ವಲ್ಪ ಮತ್ತೆ ಕೆಂಪು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಮತ್ತೆ ಸ್ವಲ್ಪ ಉದ್ದಿನ ಕಾಳು ಹಾಕೊಂಡಿದ್ದೀನಿ ಉದ್ದಿನ ಬೇಳೆ ಕೂಡ ಹಾಕೋಬಹುದು ನೀವು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ಬಿಟ್ಟು ಹಾಕೊಂಡಿದೀನಿ ಆಪ್ಷನ್ ಅಲ್ಲ ಎಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂತೀನಿ ಇವಾಗ ಇದು ಬೇಕಂದ್ರೆ ಸ್ಕಿಪ್ ಮಾಡ್ಕೋಬಹುದು ಯಾಕಂದ್ರೆ ಆಲ್ರೆಡಿ ನಾವು ಹಾಕಿದೀವಿ ಸಾಂಬಾರಿಗೆ ಈರುಳ್ಳಿನ ನಾನ್ ಸ್ವಲ್ಪ ಈರುಳ್ಳಿನ ಮಾತ್ರ ಈ ತರ ಹೆಚ್ಕೊಂಡು ಹಾಕೊಂಡಿದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ಬಿಟ್ಟು ಸ್ವಲ್ಪ ಈರುಳ್ಳಿ ಕೆಂಪಗಾಗ್ಲಿ ಇವಾಗ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಮಸ್ಕೊಂಡಿದೀನಿ ಇದನ್ನ ನಾನು ಆಲ್ರೆಡಿ ನೋಡ್ತಾ ಇರ್ಬೋದು ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಏನು ಅಷ್ಟು ಕಾಣಿಸ್ತಾ ಇಲ್ಲ ಸ್ವಲ್ಪನ ಎತ್ಕೊಂಡು ರುಬ್ಬಿಟ್ಕೊಂಡು ಹಾಕೋತೀನಿ ಇವಾಗ ನಾನು ನೋಡ್ತಾ ಇರ್ಬೋದು ಹೇಗ್ ರುಬ್ಕೊಂಡು ಹಾಕೋತಾ ಇದೀನಿ ಅಂತ ಸ್ವಲ್ಪ ಮೇಲೆ ಮೇಲೆ ಕಾಣಿಸ್ತಾ ಇರುತ್ತಲ್ಲ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಇದೆಲ್ಲ ಸ್ವಲ್ಪ ದಪ್ಪ ದಪ್ಪದಾಗಿರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ನಾನು ರುಬ್ಬಿಟ್ ಹಾಕೊಂಡಿದೀನಿ ಕೂಲ್ ಆದ್ಮೇಲೆ ರುಬ್ಬಿ ರುಬ್ಬಿಟ್ ಹಾಕೊಂಡಿದೀನಿ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಇದು ಸೊಪ್ಪಿನ ಸಾಂಬಾರು ಆಗಿರೋದ್ರಿಂದ ಆಪ್ಷನ್ ಅಲ್ಲಿ ಇದು ಕೂಡ ಕೊತ್ತಂಬರಿ ಸೊಪ್ಪು ಇವಾಗ ಒಂದ್ಸಲ ಕುದಿಸ್ಕೋಬೇಕು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಒಂದ್ಸಲ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದು ಮಸೊಪ್ಪು ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೀವ್ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಸೊಪ್ಪು ತುಂಬಾನೇ ಒಳ್ಳೇದು ತುಂಬಾ ಸೊಪ್ಪನ್ನ ಹಾಕಿದೀವಿ ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಹೆಲ್ತಿಗೆ ತುಂಬಾನೇ ಒಳ್ಳೇದು ಟ್ರೈ ಮಾಡಿ ನೀವು ಕೂಡ ಹಾಗೆ ಇನ್ನೊಂದು ಮಸೊಪ್ಪು ಸಾಂಬಾರ್ನು ಕೂಡ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಅದು ಬೇರೆ ತರ ಮಾಡೋದು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಮಾಡಿದೀನಿ ಅಷ್ಟೇನೆ ನೋಡ್ತಾ ಇರ್ಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಇದು ಕೂಲ್ ಆದ್ಮೇಲೆ ತಿಕ್ಕಾಗುತ್ತೆ ಚೆನ್ನಾಗಿರುತ್ತೆ ಇದನ್ನ ತಿನ್ನಂಗ್ ಮಾಡ್ಕೋಬೇಡಿ ಮಸೊಪ್ಪನ್ನ ಈ ತರ ತಿಕ್ಕಾಗೆ ಇರಬೇಕು ದಾಲ್ ತರ ಇದು ಸೊ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಇದು ಸೊಪ್ಪುಗಳೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಕ್ಚುಲಿ ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಎಲ್ಲಾನು ಹಾಕ್ಬೋದು ಇದಕ್ಕೆ ದಂಟಿನ ಸೊಪ್ಪು ಕೀರೆ ಸೊಪ್ಪು ಈ ತರ ಸೊಪ್ಪುಗಳು ಬರುತ್ತಲ್ಲ ನೋಡಿ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮಿನಿಮಮ್ ಎರಡರಿಂದ ಮೂರಂತೂ ಹಾಕಿ ಸೊಪ್ಪು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ